ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ ಮಾವನ್ ಮೇಲೆ ನಂಗೆ ಅಷ್ಟು ಪ್ರೀತಿ ಇರಲ್ವಾ? ಇದು ಇವಾಗಿನ ಪ್ರೀತಿ ಅಲ್ಲ ಕಾಕ್ರೇಜ್ ಅಣ್ಣ. ನನ್ ತೊಟ್ಟಲಲ್ಲಿ ಇದ್ದಾಗ್ಲೇನೆ ನಾ ನನ್ ಮಾವನ್ಗೆ ಅಂತ ನಮ್ಮಪ್ಪ ಅವರಪ್ಪ ಫಿಕ್ಸ್ ಮಾಡಿದ್ರಂತೆ. ಆದ್ರೆ ಮಧ್ಯ ದೂರ ಆಗಿದ್ವಿ ಅಷ್ಟೇ. ಆದ್ರೆ ವಿವಾದ ಹತ್ರ ಆಗೋ ಸಮಯ ಬಂದಿದೆ. ರುಕ್ಕು, ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ. ಕಾಫಿ ಚೆನ್ನಾಗಿದೆ ಅಕ್ಕ. ಮಾವ, ಹೇಗಿದ್ರು ನೀನು ಬೆಳಗ್ಗೆ ಸಂಜೆ ಬಿಜಿ ಇರ್ತೀಯ, ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಪಿಕ್ಚರ್ ನೋಡಕ್ ಹೋಗೋಣ. ಹಾ ಹೋಗೋಣ, ಹೇಗೂ ಸಿನಿಮಾ ನೋಡಿ ತುಂಬಾ ದಿನ ಆಗಿದೆ, ಕರ್ಕೊಂಡು ಹೋಗ್ತೀನಿ ಬಿಡು. ಅವನ್ಗೆ ಆಲ್ರೆಡಿ ಮದುವೆ ಆಗಿದೆ, ಅವನ್ ಹೆಂಡತಿ ಅಂತ ನಾನು ಇನ್ನೂ ಇಲ್ಲೇ ಇದ್ದೀನಿ. ನನ್ ಗಂಡನ ಫಿಲಮ್ಗೆ ಕರಿತಿಯಲ್ಲ, ನಾಚಿಕೆ ಆಗಲ್ಲ. ಫಿಲಮ್ಗೆ ಹೋಗಕ್ಕೆ ನಿಂಗೆ ಬೇರೆ ಯಾರು ಗಂಡಸರು ಸಿಕ್ಕಿಲ್ವಾ? ನೀನು ಗಂಡ ಹೋಗ್ಕಿಂತ ಮುಂಚೆ ಅವ್ನು ನನ್ಗೆ ಮಾವ. ಅಷ್ಟಕ್ಕೂ ನೀನ್ ಮಾವನ್ನ ಬಿಟ್ಟಾಗಿದೆ, ನಿನ್ಗೆ ಕೇಳೋ ರೈಟ್ಸು ಇಲ್ಲ. ನನ್ ಮಾವನ್ ಜೊತೆ ಕ್ಲೋಸ್ ಆಗಿದ್ರೆ ನಿನಗೆ ಯಾಕೆ ಕುರಿತಿದೆ? ನೋಡು, ನನ್ ಹತ್ರ ಇದನ್ನೆಲ್ಲ ಇಡ್ಕೋಬೇಡ. ಮೊದ್ಲು ನನ್ ಗಂಡನ ಹಿಂದೆ ಸುತ್ತದ್ನ ಬಿಡು. ಬಿಡು ಯಾಕ್ ದಿವ್ಯಕ್ಕ? ಭಾವನೂ ರುಕ್ಕನು ಕ್ಲೋಸ್ ಆಗಿದ್ರೆ ನಿನಗೇನ್ ನೋವು? ಯಾಕೆ ಅಂದ್ರೆ ಅವನು ಯಾಕೆ ಅಂದ್ರೆ ಏರಿಯಲ್ಲಿ ನಮ್ಮ ಮನೆಗೆ ಒಂದ್ ಹೆಸರಿದೆ. ಇವರಿಬ್ರು ಈ ರೀತಿ ಆಡೋದ್ ನೋಡಿದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ಅಷ್ಟೇನಾ ಅಂದ್ರೆ ಮದ್ವೆ ಆದ್ಮೇಲೆ ಇವ್ನ್ ನಿನ್ ಜೊತೆ ಓಡಾಡ್ತಿದ್ರೆ ಎಲ್ರು ಬಂದು ನಿನ್ನ ಪ್ರಶ್ನೆ ಮಾಡಲ್ಲ, ನನಗ್ ಬಂದ್ ಕೇಳ್ತಾರೆ ಅವ್ನ್ ಯಾಕೆ ಇವಳ ಜೊತೆ ಓಡಾಡ್ತಿದ್ದಾನೆ ಅಂತ. ಇದನ್ನೆಲ್ಲ ಇಲ್ಗೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಜಗತ್ತಿನ ಎಂಟನೇ ಅದ್ಭುತ ನೋಡ್ದಂಗಾಯ್ತು, ಇನ್ನೂ ಅದೇನೇನ್ ಕಾದಿದ್ಯೋ ಏನ್. ದಿವ್ಯಕ್ಕ ನೀನು ಮಾತ್ರ ಸೂಪರ್, ಗಂಡನ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ಯಲ್ಲ, ವಾ ಜಸ್ಟ್ ಲುಕಿಂಗ್ ಲೈಕ್ ಅನ್ ವಾವ್. ಇನ್ ಏನೇ ಹೇಳಿದ್ರು ಆಡ್ಕೊಂಡು ನಗ್ತೀರಾ? ನಿಮ್ಗಳಿಗೆ ಹೇಳ್ತೀನಲ್ಲ ಕರ್ಮ. ಇವಾಗ್ಲಾದ್ರು ಅರ್ಥ ಆಯ್ತು ಬಾವ. ಇದು ಹೆಂಗಾಯ್ತು ಅಂತಂದ್ರೆ, ನಮ್ಮ ರೆಬಲ್ಸ್ ನ ಅಂಬರೀಷ್ ಅವ್ರು ಹೇಳ್ತಾರಲ್ಲ, ಐ ವಾಂಟ್ ಬಟ್ ಐ ಕಾಂಟ್ ಅನ್ನೋ ತರ ಐತೆ ಅಲ್ವಾ? ಎಸ್ ಬವಾರ್, ಹೌದು ಹೌದು, ಓಕೆ ಬವಾರ್. ಬಾಯ್ ಅಮಲ್ ಬೇಬಿ. ಏನ್ರಿ ಇದೆಲ್ಲ, ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಇಂಥ ಅಮ್ಮವ್ರ ಗಂಡ ಇರೋದ್ರಿಂದಾನೆ ಗಂಡಸರಿಗೆಲ್ಲ ಅವಮಾನ ಆಗ್ತಿರೋದು. ಜನ ನಮ್ಮನ್ನು ಹಾಗೆ ಅನ್ಕೊಂಡ್ಬಿಡ್ತಾರೆ ರೀ. ಏನೋ ಅಂದ್ರಿ? ಕೇಳಿಸ್ಲಿಲ್ಲ. ಏನು ಇಲ್ರಿ, ಹೋಗ್ರಿ. ಇಲ್ಲ ಸರ್, ನೀವೇನೋ ಅಂದ್ರಿ, ಅದೇನೋ ಅಮ್ಮವ್ರ ಗಂಡ ಆ ಥರ ಏನೋ. ಏನಿಲ್ರಿ, ಇಂಥ ಅಮ್ಮವ್ರ ಗಂಡಂದಿರು ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸೋದ್ರಿಂದಾನೆ ಎಲ್ಲ ಗಂಡಸ್ರಿಗೂ ಗೌರವ ಇಲ್ಲ ಅಂತ ಹೇಳಿದೆ. ಏನೀಗ ಅವ್ರವ್ರ ಹೆಂಡತಿನ ಅವ್ರು ಪ್ರೀತಿಸೋದು ಡ್ರಾಪ್ ಮಾಡೋದು ನಿಮ್ಗೆ ಅವಮಾನ ಅನ್ಸುತ್ತಾ? ನಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಟ್ಕೊಂಡು ನೀವೇನ್ರಿ ಮಾಡ್ತೀರಾ? ಈಗ ನಾವೇ ಕಣ್ಣಾರೆ ನೋಡಿದ್ವಲ್ಲ. ನೋಡಿ ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಅಷ್ಟಕ್ಕೂ ಏನ್ ನೋಡಿದ್ರಿ ನೀವು? ಹ, ಒಬ್ಬ ಗಂಡ ಹೆಂಡತಿನ ಎಷ್ಟು ಪ್ರೀತಿಸ್ಬೋದು ಅಂತ ನೋಡಿದ್ರ? ಹೆಂಡತಿಗೆ ಅವಳ ಕೆಲ್ಸಕ್ಕೆ ಎಷ್ಟು ಗೌರವ ಕೊಡ್ಬೋದು, ಅವಳ ಕನಸಿಗೆ ಹೇಗ್ ಬೆಂಬಲವಾಗಿ ನಿಂತ್ಕೋಬಹುದು ಅಂತ ನೋಡಿದ್ರ? ಹೆಂಡತಿನ ತನ್ ಗಂಡ ಕೆಲ್ಸಕ್ ಪ್ರೀತಿಯಿಂದ ಡ್ರಾಪ್ ಮಾಡೋದನ್ನ ನೋಡಿದ್ರ? ಏನ್ ನೋಡಿದ್ರಿ ಸರ್? ಹೆಂಡತಿನ ಪ್ರೀತಿಸೋದಕ್ಕೆ
ನೀವ್ ಕೊಡೋ ಟ್ಯಾಗ್ ಲೈನ್ ಅಮ್ಮವ್ರ ಗಂಡ. ಹ್ಮ್, ಹೌದು, ನನ್ ಗಂಡ ಅಮ್ಮವ್ರ ಗಂಡನೇ. ಏನೀಗ ನೋಡಿದ್ರೆ ಏನ್ರಿ ಚೇತನ್, ಅವರೇ ಒಪ್ಕೊಂಡ್ಬಿಟ್ರು ಅವ್ರ ಗಂಡ ಅಮ್ಮವ್ರ ಗಂಡ ಅಂತೆ. ನಿಮ್ಮನ್ನೆಲ್ಲ ನೋಡಿದ್ರೆ ಕಾರ್ತಿಕ್ ಅಂತ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಅವ್ರ ಹೆಂಡತಿ ಅಂತ ಖುಷಿನೂ ಇದೆ. ಸಾಧ್ಯ ಆದ್ರೆ ನೀವು ನಿಮ್ ಹೆಂಡತಿನ ಪ್ರೀತಿಸಿ, ಆಗ ನಿಮಗೆ ಗೊತ್ತಾಗತ್ತೆ ಪ್ರೀತಿಲಿರೋ ಮ್ಯಾಜಿಕ್ ಏನು ಅಂತ. ಆಯ್ತು ಮೇಡಮ್, ನೀವು ಹೊರಡಿ, ಸುಮ್ಮನೆ ಯಾಕೆ ಬೆಳಬೆಳಗ್ಗೆ ಗಲಾಟೆ? ನಾನು ಹೋಗೋದು ಹಾಗಿರಲಿ ಸರ್, ಮೊದಲು ಇವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿ. ಸರ್, ನೀವು ಯಾವತ್ತಾದರೂ ನಿಮ್ಮ ಮನೆಗೆ ತರಕಾರಿ ತೊಗೊಂಡು ಹೋಗಿದ್ದೀರಾ? ಹೆಂಡತಿ ಜೊತೆ ಕೂತು ಊಟ ಮಾಡಿದ್ದೀರಾ? ಅದೆಲ್ಲ ಬಿಡಿ, ಒಂದಿನ ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೀರಾ? ಹೆಣ್ಣು ತನ್ನ ತವ್ರ ಮನೇನ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ, ಮನೆ ಮಕ್ಕಳು ಸಂಸಾರ ಅಂತೆಲ್ಲ ನೋಡ್ಕೋತಾಳೆ. ಗಂಡ ಆದವನ್ ಇಷ್ಟಾದ್ರೂ ಕೃತಜ್ಞತೆ ತೋರಿಸ್ಲಿಲ್ಲ ಅಂದ್ರೆ ಹೇಗೆ ಸರ್? ಅವನನ್ ಮನುಷ್ಯ ಅಂತಾರ? ನಾನು ಇಷ್ಟು ಹೇಳಾದ್ಮೇಲೂ ನಿಮ್ಗೆ ಆಡ್ಕೊಂಡು ನಗ್ಬೇಕು ಅಂತ ಅನ್ಸಿದ್ರೆ ನಗಿ, ನಾನೇನ್ ಬರ್ತೀನಿ. ಉರ್ಮಿಳಾ, ನಮ್ ಸತ್ಯನ್ ಹುರುಪ್ ನೋಡಿದ್ಯಾ? ಮನೆ ಕೆಲಸನು ಎಲ್ಲ ಮಾಡ್ಕೊಂಡು ತನ್ನ ಕೆಲ್ಸಕ್ಕೂ ತೊಂದರೆ ಆಗದೆ ಇರೋ ಹಾಗೆ ಬೇಗ ಬೇಗ ರೆಡಿಯಾಗಿ ಹೇಗೆ ಆಫೀಸ್ಗೆ ಹೋಗ್ತಾಳೆ ಅಂತ. ನನಗಂತೂ ಅವಳನ್ನ ನೋಡ್ತಾ ಇದ್ರೆ ಖುಷಿ ಹೆಮ್ಮೆ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇದೆ ಕಣೆ. ಶುರುವಾಯ್ತು ಸತ್ಯನ ಅವಳು ಕಾರ್ಯಕ್ರಮ ಕರ್ಮ. ಸತ್ಯ ಪೊಲೀಸ್ ಆಗೋದಕ್ಕಿಂತ ಮುಂಚೆ ನಿನಗೇನು ಪ್ರಾಮಿಸ್ ಮಾಡಿದ್ಲೋ ಅವಳು ಅದ್ರ ಪ್ರಕಾರನೇ ನಡ್ಕೋತಾ ಇದ್ದಾಳೆ ಅಲ್ವೇನೆ ಊರ್ಮಿಳಾ? ಸತ್ಯ ಅವಳು ಒಂದು ಸಲ ಮಾತು ಕೊಟ್ರೆ ಮುಗೀತು. ಅಮ್ಮ ಪ್ಲೀಸ್ ಸ್ಟಾಪ್ ಇಟ್. ಅದ್ ಎಷ್ಟು ಅಂತ ಸತ್ಯನ ಹೊಗಳ್ತೀರಾ? ಅಲ್ಲ, ಅವಳನ್ನ ಹೊಗಳಿ ಹೋಗ್ಲಿ, ನಿಮ್ಗೆ ಬಾಯ್ನೋ ಬರುತ್ತೋ ಇಲ್ವೋ, ಆದ್ರೆ ಅವಳ ಹೊಗಳಿಕೆನ ಕೇಳಿ ಕೇಳಿ ನನ್ ಕಿವಿಲಿ ರಕ್ತ ಬರ್ತಾ ಇದೆ. ವರ್ಲ್ಡ್ ಕಪ್ ಗೆದ್ದಾಗ ಪ್ಲೇಯರ್ಸ್ ಮನೆಯವರು ನೀವ್ ಸತ್ಯನ ಹೊಗಳ್ತಾ ಇದ್ದೀರಲ್ಲ ಅಷ್ಟು ಹೊಗಳಿರಲ್ಲ ಅಂತ ಕಾಣುತ್ತೆ. ಅಷ್ಟ್ ಕಷ್ಟ ಆಗ್ತಿದ್ಯಾ ನೀನ್ ಕೇಳಿಸ್ಕೊಳ್ಳೋದಕ್ಕೆ? ಆಫ್ ಕೋರ್ಸ್ ಮಾ. ಮತ್ ಯಾಕೆ ಕೂತ್ಕೊಂಡಿದ್ಯಾ, ಎದ್ದು ಹೊರಗೋಗು. ನಮ್ ಸತ್ಯ ಎಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾಳೆ ಅಂತ ನಮ್ಮೆಲ್ರಿಗೂ ಗೊತ್ತು. ಅವಳ ಬಗ್ಗೆ ಎರಡು ಒಳ್ಳೆ ಮಾತಾಡಿದ್ರೆ ನೀನ್ಯಾಕೆ ಹಾವು ತುಳಿದವ್ರಾಗ ಆಡ್ತಿದ್ಯಾ? ನಿನಗಂತೂ ಏನು ಸಾಧಿಸೋ ಯೋಗ್ಯತೆ ಇಲ್ಲ, ಬೇರೆಯವ್ರು ಸಾಧನೆ ಮಾಡಿದ್ರೆ ಅದಕ್ಕೆ ಯಾಕೆ ಉರ್ಕೋತೀಯ? ಹೋಗ್ಲಿ ಬಿಡು ಡಾರ್ಲಿಂಗು, ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ, ನಮ್ಗಾದ್ರೆ ಕೇಳಿಸ್ಕೊಳ್ಳೋಣ, ಇಲ್ಲಾಂದ್ರೆ ಎದ್ದು ಹೋಗೋಣ. ಮಧ್ಯದಲ್ಲಿ ಮಾತಾಡಿ ಮಾನ ಮರ್ಯಾದೆ ಯಾಕೆ ಕಳ್ಕೋಬೇಕು? ನೋಡ್ತಾ ಇರಿ, ಯಾರನ್ನ ಇವತ್ತು ಇಷ್ಟೊಂದು ಹೊಗಳಿ ಮೆರೆಸ್ತಾ ಇದ್ದೀರೋ ನಾಳೆ ಅವಳಿಂದಾನೆ ಈ ಮನೆ ಸಫರ್ ಆಗುತ್ತೆ. ಆಗ ಕೀರ್ತನ ಹೇಳಿದ ಮಾತಲ್ಲಿ ಪಾಯಿಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಏ ಕೀರ್ತನ, ಸುಮ್ನೆ ಎದ್ದು ಹೋಗು, ಇಲ್ಲಾಂದ್ರೆ ನನ್ನಿಂದ ನೀನ್ ಸಫರ್ ಆಗ್ತೀಯ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.